ಆವಾಗಲೂ ಹೆಣ್ಮಕ್ಳಿಗೆ ಸಾಕಷ್ಟು ಮೂರ್ನಾಲ್ಕು ಡೆಲಿಗೇಷನ್ಸ್ ಅಲ್ಲಿ USA ಮತ್ತೆ ಯುರೋಪ್ ಎಲ್ಲ ಕಳಿಸಿದ್ರು. ಆ ಉದ್ದೇಶದಿಂದ ಹೆಣ್ಮಕ್ಳೆಲ್ಲರೂ ಈಗ ಚೆನ್ನಾಗಿ ಲಾಭ ಪಡೆದು ಅವರೆಲ್ಲ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಧನ್ಯವಾದಗಳು ತಲುಪಿಸ್ಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಅವರ ಆಶೀರ್ವಾದ ತಗೊಂಡು ಕಂಬೋಡಿಯಾ ಪ್ರಯಾಣ ಮಾಡಲಿಕ್ಕೆ ಎಲ್ಲರಿಗೂ ಇಲ್ಲಿ ಬಂದಿದ್ವಿ. ನೆಕ್ಸ್ಟ್ ಆಮೇಲೆ ಈ ತರ ಪಾಲಿಸಿ ಇದು ನಾವು ಮಹಿಳೆಯರಿಗೆ ಗೊತ್ತೇ ಚರ್ಚೆ ಮಾಡಿ ನಾವು ಏನ್ ಮಾಡಿದ್ವಿ ಎಲ್ಲರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ರೆಡ್ಡಿ ವೈಸ್ ಪ್ರೆಸಿಡೆಂಟ್ ಫೌಂಡರ್ ವೈಸ್ ಪ್ರೆಸಿಡೆಂಟ್ ಉಬುಂಟು ಕನ್ಸೋರ್ಷಿಯಂ. ನಾವು ಒಂದು ಡೆಲಿಗೇಷನ್ 55 ಮಹಿಳಾ ಉದ್ಯಮಿಗಳನ್ನ ಕಂಬೋಡಿಯಾಗೆ ಕರ್ಕೊಂಡು ಹೋಗ್ತಾ ಇದ್ವಿ August 25th to 29th. ನಮ್ಮ ಮೂಲ ಉದ್ದೇಶ ಎಂದ್ರೆ ಈ ತರ ನಾವು ಒಂದು ವಿಮೆನ್ ಆಂಟರ್ಪ್ರಿನರ್ ಡೆಲಿಗೇಷನ್ ಆಗಿ ಕರ್ಕೊಂಡು ಹೋಗಿದ್ರೆ ಅಲ್ಲಿರೋ ವಿಮೆನ್ ಆಂಟರ್ಪ್ರಿನರ್ ಚೇಂಬರ್ಸ್ ಆಫ್ ಕಾಮರ್ಸ್ ನಲ್ಲಿ ಅವ್ರ ಜೊತೆನಲ್ಲಿ ನಮ್ದು ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ B2B ಡಿಸ್ಕಷನ್ಸ್ ಆಗ್ಬೋದು. ನಮ್ಮ ಮಹಿಳೆಯರಿಗೆ ಬಿಸ್ನೆಸ್ ಮಾಡ್ಬೋದು, ಇಲ್ಲಿಂದ ಅವ್ರ ಮಹಿಳೆಯರಿಗೂ ಬಿಸ್ನೆಸ್ ಮಾಡ್ಬೋದು. ಒಂದ್ ಕೈಂಡ್ ಆಫ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಆಗುತ್ತೆ ಟ್ರೇಡ್ ನಲ್ಲಿ. ಸೊ ಅದ್ರ ಮೂಲಕ ನಾವು ಮಾಡ್ತಾ ಇದ್ದೀವಿ. ಇದು ಮುಂಚೆನೂ ಉಬುಂಟು ಕನ್ಸೋರ್ಷಿಯಂ ನಲ್ಲಿಂದ ನಾವು ಆಸ್ಟ್ರೇಲಿಯಾಗೆ ಕರ್ಕೊಂಡು ಹೋಗಿದ್ವಿ, USAಗೆ ಮತ್ತೆ ಆರ್ಲ್ಯಾಂಡೋಗೆ. ಆಮೇಲೆ ನಮ್ಮ ಎಂಟೈರ್ ಗ್ರೂಪ್ ಒಂದ್ಸತಿ ಬ್ರುನೋ ಇನ್ ಸೆಕ್ ರಿಪಬ್ಲಿಕ್ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಆವಾಗ ಮ್ಯಾಡಮ್ ಅವರು ಚೀಫ್ ಸೆಕ್ರೆಟರಿ ಆಗಿದ್ರು, ಇವಾಗ ಅವರು ಉಬುಂಟು ಕನ್ಸೋರ್ಷಿಯಂ ಪ್ರೆಸಿಡೆಂಟ್ ಆಗಿ ರತ್ನಪ್ರಭ ಮ್ಯಾಡಮ್ ಅವ್ರ ಪ್ರೋತ್ಸಾಹದಿಂದ ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕ ಪ್ರೋತ್ಸಾಹದಿಂದ ನಾವು 55 ಮಹಿಳೆಯರು ಆಲ್ರೆಡಿ ಕೌನ್ಸಿಲ್ ಆಫ್ ಕಂಬೋಡಿಯಾ ಬೆಂಗಳೂರಿನಲ್ಲಿ ಇದೆ ಕಾರ್ತಿಕ್ ಕಲ್ಲಂ ಅವರು, ಅವ್ರ ಜೊತೆನಲ್ಲಿ ನಾವು 55 ಜನ ವಿಮೆನ್ ಆಂಟರ್ಪ್ರಿನರ್ಸ್ ನ ಭೇಟಿ ಮಾಡಿ B2B ಮೀಟಿಂಗ್ಸ್ ಇಟ್ಕೊಂಡ್ಬಿಟ್ಟು ಹಂಗೆ ಅಲ್ಲಿ ಅವ್ರ ಕಲ್ಚರ್ ಅರ್ಥ ಮಾಡ್ಕೊಂಡು ವಾಪಸ್ ಬರ್ತೀವಿ. ಎಲ್ಲ ಹೆಣ್ಮಕ್ಳು ಯಾರ್ಯಾರು ಬಿಸ್ನೆಸ್ ಅಲ್ಲಿ ಇದ್ದಾರೆ, ಉದ್ಯಮದಾರಗಳಿದ್ದಾರೆ, ಅವ್ರಿಗೆಲ್ಲ ಒಕ್ಕೂಟ ಏನಂದ್ರೆ ಅಸೋಸಿಯೇಷನ್ಸ್ ಇದೆ, ಅವರಿಗೆಲ್ಲ ನಾವು ಒಂದು ವೇದಿಕೆ ಮೇಲೆ ತಂದು ಅವ್ರಿಗೆಲ್ಲ ಒಗ್ಗಟ್ಟು ಮಾಡಿಕೊಂಡು ನಾವು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ. ಈಗ 8 ವರ್ಷ ನಂತರ ಈ ಹೆಣ್ಮಕ್ಳು ಎಲ್ಲ ಈಗ ಕಂಬೋಡಿಯಾಗೆ 3 ದಿನಗೆ ಹೋಗ್ತಾ ಇದ್ದಾರೆ ಬಿಸ್ನೆಸ್ ಮೀಟಿಂಗ್ ಅಲ್ಲಿ, ಬಯರ್ ಸೆಲ್ಲರ್ ಮೀಟಿಂಗ್ಗೆ ಹೋಗ್ತಾ ಇದ್ದಾರೆ ಅವರೆಲ್ಲ. ಅದಕ್ಕೆ ಏನಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾಗ ಆವಾಗಲೂ ಹೆಣ್ಮಕ್ಳಿಗೆ ಸಾಕಷ್ಟು ಮೂರ್ನಾಲ್ಕು ಡೆಲಿಗೇಷನ್ಸ್ ಅಲ್ಲಿ USA ಮತ್ತೆ ಯುರೋಪ್ ಎಲ್ಲ ಕಳಿಸಿದ್ರು. ಆ ಉದ್ದೇಶದಿಂದ ಹೆಣ್ಮಕ್ಳೆಲ್ಲರೂ ಈಗ ಚೆನ್ನಾಗಿ ಲಾಭ ಪಡೆದು ಅವರೆಲ್ಲ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಧನ್ಯವಾದಗಳು ತಲುಪಿಸ್ಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಅವರ ಆಶೀರ್ವಾದ ತಗೊಂಡು ಕಂಬೋಡಿಯಾ ಪ್ರಯಾಣ ಮಾಡಲಿಕ್ಕೆ ಎಲ್ಲರಿಗೂ ಇಲ್ಲಿ ಬಂದಿದ್ದೀವಿ. ದೇಶದಿಂದ 55 ಹೆಣ್ಮಕ್ಳು ಹೋಗ್ತಾ ಇದ್ದಾರೆ, ಅದರಲ್ಲಿ 25 ಹೆಣ್ಮಕ್ಳು ಕರ್ನಾಟಕ ರಾಜ್ಯದಿಂದ ಹೋಗ್ತಾರೆ. ಅಲ್ಲಿ ಇರೋ ಹೆಣ್ಮಕ್ಳಿಂದ ನಮ್ಗೆ ಏನ್ ಬಿಸ್ನೆಸ್ ಸಿಗ್ತದೆ, ನಮ್ಮಿಂದ ಅವ್ರಿಗೆ ಏನ್ ಬಿಸ್ನೆಸ್ ಸಿಗ್ತದೆ ಅಂತ ಒಂದು ಬಿಸ್ನೆಸ್ ಮೀಟಿಂಗ್ಗೆ ಹೋಗ್ತಾರೆ. ಸಿದ್ದರಾಮಯ್ಯ ಸರ್ ಅವ್ರು ಮಾಡ್ಕೊಟ್ಟಿದ್ದಾರೆ ನಮಗೆಲ್ಲ, ಅದೆಲ್ಲ ಭಾಳ ಹೆಚ್ಚು ನಮ್ಗೆ ಏನೋ ಅನುಭವ ಇರಲಿಲ್ಲ.
ಉದ್ಯಮದ ಬಗ್ಗೆ ಸ್ವಲ್ಪ ಬಂದ್ಮೇಲೆ ಆಮೇಲೆ ಹೊರದೇಶಕ್ಕೆ ಹೋದ್ಮೇಲೆ ಹೆಂಗ್ ವ್ಯಾಪಾರ ಮಾಡ್ಬೇಕು, ಯಾವ ರೀತಿ ಸುಸ್ತಾಗಿದೆ, ಆಮೇಲೆ ಏನು ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಅದರಲ್ಲಿ ಹೋಗಿ ಭಾಳಷ್ಟು ತಿಳ್ಕೊಳ್ಬೇಕು, ಹೊಸ ಹೊಸ ತಂತ್ರಜ್ಞಾನ, ಆಮೇಲೆ ಮಾಹಿತಿ ತಿಳ್ಕೊಡೋದು, ಮಾರ್ಕೆಟಿಂಗ್ ಮಾಡೋದು, ಆಮೇಲೆ ನಮ್ಮ ಹತ್ರ ಏನು ಬೆಳೆಸಿದೆ ನಾವೆಲ್ಲ ಅದನ್ನು ಅವ್ರಿಗೆ ಅವಕಾಶ ಮಾಡ್ಬೇಕು. ಇವಾಗ ಮತ್ತೆ ಕಮ್ಮಿ ನಮ್ಮ ಅವಕಾಶ ಮಾಡ್ತಾರೆ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳು ಹಾಗೂ ಸಿಎಂ ಸರ್ಕಾರ ಧನ್ಯವಾದಗಳು.